धरणी सत्याग्रह आगमिसिदारे अवरिगे तम्मेल्लर परवागि मत्तु संघद परवागि तुंबा हृदयद अभिनंदने सल्लिसुत्तेने। ಯಾರು ಜಯಘೋಷ ಕೂಗಬಾರದು, ಜಯಘೋಷ ಕೂಗೋದಾಗಲಿ ಧಿಕ್ಕಾರ ಮಾಡೋದಾಗಲಿ ಮಾಡಬಾರದು। ದಯವಿಟ್ಟು ನಾವು ದಯವಿಟ್ಟು ಮೇಡಮ್ ಅವ್ರ ಹತ್ರ ನಾವು ವಿನಂತಿ ಮಾಡ್ತೀವಿ। ಸುಮಾರು 15 ವರ್ಷದಿಂದ 2007ರಿಂದ ನಮ್ಮ ಹುದ್ದೆ ಸ್ಟಾರ್ಟ್ ಪ್ರಾರಂಭ ಆಗ್ಯದ। 750 ರೂಪಾಯಿ ಸ್ಟಾರ್ಟ್ ಆಗಿ ಕೊಂಡುಗೋತಾ ತೆಳಗೋತಾ ಇವತ್ತು 9000 ರೂಪಾಯಿ ಬಂದು ಮುಟ್ಟಿದೀವಿ। ಈ 9000 ರೂಪಾಯಿ ನಮಗೆ ಯಾವುದಕ್ಕೂ ಸಾಕಾಗ್ತಾ ಇಲ್ಲ। ಈಗ ಏನು ಬೆಲೆ ಏರಿಕೆಯಲ್ಲಿ ತುಂಬಾ ಕಷ್ಟ ಇದೆ, ದಿನ ಕೈಕಾಲು ಇದ್ದವರು ಸದೃಢರ ಬದುಕೋದು ಕಷ್ಟ ಇದೆ। ನಾವು ಕೈ ಕಾಲು ಕಣ್ಣು ಕಾಣಲಾರಂತ ಕಿವುಡ್ರು ಮೂಕರು ಅಂದರಿದ್ದೀವಿ, ಹುಂಡಿ ಹೇಳ್ಕೊಂಡು ಓಡಾಡೋಂಥ ನಮ್ಮ ನಮ್ಮ ಸಮುದಾಯದ ಇದು ನಾವು ಸರ್ಕಾರದ ಸೇವೆ 15 ವರ್ಷದಿಂದ ಮಾಡ್ತಾ ಇದ್ದೀವಿ। ಈ 9000 ರೂಪಾಯಿ ನಮಗೆ ಸಾಕಾಗಲ್ಲ, ನಮ್ಮನ್ನು ಕನಿಷ್ಠ ವೇತನ ಮಾಡ್ರಿ ಅಥವಾ ಪರ್ಮಿಟ್ ಮಾಡ್ರಿ ಅಂತ ಸುಮಾರು ವರ್ಷದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ। ನಮ್ಮ ಹಿಂದಿನ ಸರ್ಕಾರಗಳು ನಮ್ಮನ್ನು ಕಡೆಗಣಿಸಿ ದಿವ್ಯ ನಿರ್ಲಕ್ಷ್ಯ ಮಾಡ್ಯವ, ಬರೀ ಸುಳ್ಳು ಆಶ್ವಾಸನೆ ಕೊಡುವ ಮೂಲಕ ಜಾರಿಕೊಂಡಿದ್ದಾರೆ। ನಾವು ವರ್ಷದಲ್ಲಿ 4 ಸಲ ಫ್ರೀಡಂ ಪಾರ್ಕು ಬೆಳಗಾವಿ ಅಧಿವೇಶನಕ್ಕೆಲ್ಲ ಹೋರಾಟ ಮಾಡಿ 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 ನಾವು ಸೋತೋಗಿದ್ದೀವಿ। ಈಗ ಹೊಸ ಸರ್ಕಾರ ಇದೆ, ನೀವು ಹೆಂಗಂದ್ರೆ ಎನರ್ಜಿ ಸಚಿವರಿದ್ದೀರಿ, ನಿಮ್ಮ ಮೇಲೆ ನಮ್ಮ ವಿಕಲಚೇತನ ಬಂಧುಗಳು ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ನಿಮ್ಮ ಮೇಲೆ ಭರವಸೆ ಇಟ್ಕೊಂಡಿದ್ದಾರೆ। ಆ ಭರವಸೆಗೆ ಖುಷಿಗೊಳಿಸಲಾರದೆ ನಮ್ಮನ್ನು ಕನಿಷ್ಠ ವೇತನ ಮಾಡಬೇಕು ಅಥವಾ ಕಾಯಂ ಒಳಿಸ್ಬೇಕಂತ ನಾವು ಈ ಫ್ರೀಡಂ ಪಾರ್ಕ್ ಧರಣಿ ಸತ್ಯಾಗ್ರಹದಲ್ಲಿ ಕೂತಿದ್ದೀವಿ। ಈ ಹೋರಾಟದ ಮೂಲಕ ನಾವು ಮನವಿ ಮಾಡ್ಕೊಳ್ತೀವಿ ಮತ್ತು ಸೆಪ್ಟೆಂಬರ್ 15ನೇ ತಾರೀಕು ಕಳೆದ ವರ್ಷ ವಿರೋಧ ಪಕ್ಷದ ನಾಯಕರಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಧರಣಿ ಸತ್ಯಾಗ್ರಹಕ್ಕೆ ಬಂದು, ನಾ ವಿರೋಧ ಪಕ್ಷದಲ್ಲಿದ್ದೀನಪ್ಪ, ನಾನು ಕೈಲಿ ನಾ ಏನು ಮಾಡೋಕ್ಕಾಗಲ್ಲ, ಮುಂದಿನ ನಿಮ್ಮ ಎಲ್ಲ ಆಶೀರ್ವಾದ ಇತ್ತಂದರೆ ನಾವು ಮುಖ್ಯಮಂತ್ರಿ ಆದರೆ ನಿಮ್ಮ ಭರವಸೆಯನ್ನು ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ವ್ಯವಸ್ಥೆ ಮಾಡ್ತೀನಿ, ಪರ್ಮಿಟ್ ಮಾಡೋಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಅವತ್ತು ವಚನ ಕೊಟ್ಟಿದ್ದರು। ಅವ್ರ ವಚನಕ್ಕೆ ನಾವು ಬದ್ಧರಾಗಿ ಇಡೀ ರಾಜ್ಯದ 6860 ಗೌರವಧನ ಕಾರ್ಯಕರ್ತರು ಕೂಡ ನಾವು ಮೆಸೇಜ್ ಮಾಡಿ ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಮಾಡಿರಿ, ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಆದರೆ ನಮ್ಮ ಭವಿಷ್ಯ ರೂಪ ಅಂತೇಳಿ ನಾವೆಲ್ಲರನ್ನ ಭರವಸೆ ಮಾಡಿ ನಮ್ಮ ಜನರ ನಿಮ್ಮ ಮೂಲಕ ಓಟ್ ಹಾಕ್ಸೋಂಥ ಕೆಲಸ ಮಾಡಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರಲು ನಮ್ಮದು ಒಂದು ಕೂಡ ಒಂದು ಸಣ್ಣ ಅಳಿಲು ಸೇವೆ ಇದೆ ಅಂತೇಳಿ ನಾವು ಮೇಡಮ್ ಅವರು ಗಮನಕ್ಕೆ ತರಲಿಕ್ಕೆ ಬಯಸು। ಈ ಹೋರಾಟದ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳ ಗಮನ ತರಬೇಕಂತ ನಾವು ಪ್ರಯತ್ನ ಇಲ್ಲಿ ಕೂತಿದ್ದೀವಿ। ಈಗ ಮೇಡಮ್ ಅವರು ಬಂದಿದ್ದಾರೆ, ನಮ್ಮ ಮುಂದಿನ ಬೇಡಿಕೆಗಳು ಏನಂತೇಳಿ ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದಂಥ ಫಕೀರ್ ಗೌಡ ಪಾಟೀಲ್ರವರು